ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಎಲ್ಲರಿಗೂ ಶುಭೋದಯ. ಇವತ್ತಿನ ದಿನ ಒಳ್ಳೆಯದಾಗಲಿ. ಇವತ್ತು ನಾನು ಒಂದು ಪ್ರಮುಖವಾದ ವಿಚಾರವನ್ನು ಮಾತಾಡ್ತಾ ಇದ್ದೇನೆ. ಅದಕ್ಕೂ ಮೊದಲು ತಮಗೆ ಮನವಿ, ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದ್ದೀರಿ. ನನ್ನನ್ನು ಹೀಗೇನೆ ತಮ್ಮ ಪ್ರೀತಿ ಬೆಂಬಲ ಇರಲಿ. ಎಸ್, ನಾನು ಇವತ್ತು ಮಾತನಾಡ್ತಾ ಇರುವುದು, ನಿನ್ನೆ ಭಾರತೀಯ ಜನತಾ ಪಕ್ಷ ಮತ್ತು JDS ಜಂಟಿಯಾಗಿ ನಡೆಸಿದ ಪಾದಯಾತ್ರೆ, ಅದು ನಿನ್ನೆ ಮೈಸೂರಿನಲ್ಲಿ ಸಂಪನ್ನಗೊಂಡು ಮುಗಿಯಿತು. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಮುಂದಿರುವ ಪ್ರಶ್ನೆ ಯಾವುದು? ಈ ಒಂದು ಪಾದಯಾತ್ರೆಯ ರಾಜಕೀಯ ಲಾಭ ಯಾರಿಗೆ ಆಯಿತು? JDS-ಗಾಯ್ತಾ, BJP-ಗಾಯ್ತಾ, ಕಾಂಗ್ರೆಸ್-ಗಾಯ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಯಾವುದೇ ರಾಜಕೀಯ ಪಕ್ಷ ಇರಲಿ, ಅವರು ಇಂತಹ ಒಂದು ಪಾದಯಾತ್ರೆಯನ್ನು, ರ್ಯಾಲಿಯನ್ನು ನಡೆಸೋದಿದ್ದರೆ ಅದಕ್ಕೆ ಅವರು ಲಕ್ಷ ಕೊಡುವುದು ರಾಜಕೀಯ ಲಾಭದ ಬಗ್ಗೆ, ಅವರೇನು ದೇಶ ಸೇವೆಗಾಗಿ ಮಾಡಲ್ಲ. ಅಥವಾ ಇದನ್ನು ಮಾಡುವ ಮೂಲಕ ನಾವು ಭ್ರಷ್ಟಾಚಾರ ವಿರೋಧಿಗಳು, ಭ್ರಷ್ಟಾಚಾರನ ಮೂಲೋತ್ಪಾಟನೆ ಮಾಡಿ ದೇಶವನ್ನು ಇನ್ನೇನೋ ಗಾಂಧಿ ನಾಡಾಗಿ ಮಾಡುತ್ತೀವಿ, ಇದೆಲ್ಲ ಬುಲ್ಶಿಟ್, ಇದೆಲ್ಲ ಸುಳ್ಳು. ಸತ್ಯ ಯಾವುದು ಅಂದರೆ ರಾಜಕೀಯ ಲಾಭ ಏನಾಗುತ್ತೆ. ಸೊ ಈ ಒಂದು ಪಾದಯಾತ್ರೆಯ ಮೂಲ ಉದ್ದೇಶ ಏನಿದೆ, ಅದು ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡುವುದಾಗಿತ್ತು. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ 135 ಹೆಚ್ಚು ಸ್ಥಾನವನ್ನು ಗೆಲ್ತೋ ಆವಾಗ BJP ಒಳಗಡೆ ಆತಂಕ ಶುರುವಾಯಿತು. ಅದರ ಜೊತೆಗೆ ಇದೇ ರೀತಿ ತೀವ್ರ ರೂಪದ ಆತಂಕಕ್ಕೆ ಒಳಗಾದದ್ದು JDS. JDS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದು ನಿಂತಿತ್ತು. ಅಧಿಕಾರ ಇಲ್ಲ, ಇನ್ನೊಂದಿಲ್ಲ. ಸೊ ಇಬ್ಬರು ಕೂಡ ನಮ್ಮಲ್ಲಂತಾರೆ ಒಂದೇ ದೋಣಿ ಕಳ್ಳರು ಅಂತ, ಇಬ್ಬರು ಒಂದೇ ದೋಣಿಯ ಕಳ್ಳರಂತೆ ಇದ್ದವರು. ಸೊ ದೇ ಸ್ಟಾರ್ಟ್. ಅವರಿಗೆ ಗೊತ್ತಿದ್ದ ಇನ್ನೊಂದು ವಿಚಾರ ಏನು BJP ಥಿಂಕ್ ಟ್ಯಾಂಕ್ ಅಂತ ಮತ್ತು JDS ಅವರಿಗೆ ಅಂದರೆ, ನೀವೀಗ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಫಿನಿಶ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಇಮೇಜ್ ನಾಶಪಡಿಸದೆ ಕಾಂಗ್ರೆಸ್ಸನ್ನು ನಾಶಪಡಿಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ಇಮೇಜನ್ನು ನಾಶಪಡಿಸುವ ರೀತಿ ಯಾವುದು? ಅವರು ಭ್ರಷ್ಟರು ಅನ್ನೋದೇನಿದೆ, ಅವರು ಭ್ರಷ್ಟರು ಅನ್ನುವುದನ್ನು ಸಾಬೀತುಪಡಿಸುವ ಯತ್ನವನ್ನು ಮಾಡಬೇಕು. ಈಸ್ ಎ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಮಾಡೋದು ಅನ್ನೋದು. ಸೊ ಅದು ಕೂಡ ಎರಡೂ ಪಕ್ಷದ ಮೂಲ ಉದ್ದೇಶ ಆಗಿತ್ತು. ಅದರ ಜೊತೆಗಿದ್ದ ಇನ್ನೊಂದು ಚಾಲೆಂಜು ಅಂದರೆ, ಸೊ ಯಡಿಯೂರಪ್ಪನವರ ಪುತ್ರರತ್ನ ವಿಜೇಂದ್ರ ಅಂತಿದ್ದಾರ್ಥ, ಆ ವಿಜೇಂದ್ರ ಪಕ್ಷದ ಅಧ್ಯಕ್ಷರಾದ ಮೇಲೆ ತಮ್ಮ ಸ್ಥಾನವನ್ನು ಅವರು ಭದ್ರಪಡಿಸ್ಕೋಬೇಕಾಗಿತ್ತು BJP ಒಳಗಡೆ. ಯಾಕೆಂದರೆ ಅವರ ವಿರೋಧಿಗಳು BJP ಒಳಗೆ ಸಾಕಷ್ಟಿದ್ದಾರೆ, ನಾನು ಲಿಸ್ಟೇ ಕೊಡೋದು. ಸೊ ಒಂದು ಕಡೆ ವಿಜಯೇಂದ್ರ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು, ಇನ್ನೊಂದು ಕಡೆ ಕುಮಾರಸ್ವಾಮಿಗೆ ತಮ್ಮ ಪುತ್ರರತ್ನ ಏನಿದ್ದಾರೆ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕಲ್ವಾ, ಅಲ್ವಾ? ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕ ಆಗಬೇಕು ಅವರಿಗೆ. ಸೊ ಇಬ್ಬರಿಗೂ ಈ ರೀತಿಯ ಉದ್ದೇಶ ಇತ್ತು. ಈ ಉದ್ದೇಶ ಈಡೇರಿಕೆಗೆ ಅವರಿದ್ದ ದಾರಿ ಅಂದರೆ ಸಿದ್ದರಾಮಯ್ಯ ಅವರು ಬಂದಾರೆ. ಸೊ ದೇ ಸಿಲೆಕ್ಟೆಡ್ 2 ಇಶ್ಯೂ. ಸೊ ಈ ಎರಡು ಇಶ್ಯೂದಲ್ಲಿ ಮೂಡಾದ ಒಂದು ಇಶ್ಯೂ ಒಂದು, ದ ಸೆಕೆಂಡ್ ಒನ್ ಈಸ್ ವಾಲ್ಮೀಕಿ ಹಗರಣ. ಐ ಸ್ಟಿಲ್ ಬಿಲೀವ್ ವಾಲ್ಮೀಕಿ ಇದೇನಿದೆ ಇದು ಇನ್ನೂ ಭಾಳ ಸೀರಿಯಸ್ ಆಗಿದೆ. ಅದರಲ್ಲಿ ಯಾವ್ಯಾವ ವಿಕೆಟ್ ಬೀಳಬೇಕು, ಆ ವಿಕೆಟ್ ಬೀಳಬೇಕು, ಕೆಡಬೇಕು, ಎಸ್ ಅಂತ ನನ್ನ ಭಾಳ ಸ್ಪಷ್ಟವಾಗಿ. ಇನ್ನು ಮೂಡಾ ವಿಚಾರಕ್ಕೆ ಬಂದರೆ, ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಅಕ್ರಮ ಎಸಗಿದ್ದಾರೆಯೇ? ನಿಮಗೆ ಅಕ್ರಮ ಎಸಗಿದ್ದಾರೆ ಅಂತ ಅನ್ನಿಸಿದರೆ ಆರೋಪ ಮಾಡುವುದರೆ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು ಅಲ್ವಾ? ದಟ್ ಇಸ್ ದ ಥಿಂಗ್. ಆದರೆ ಇದುವರೆಗೆ BJP JDS-ಗೆ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯ ಯಾವುದೇ ಸಾಕ್ಷ್ಯವನ್ನು ಒದಗಿಸೋಕ್ಕಾಗಿಲ್ಲ. ದಟ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ, ನೀವು ಪಾರ್ವತಿಯವರಿಗೆ ಅವರ ಸಹೋದರ ಯಾವುದೋ ನಿವೇಶನವನ್ನು, ಭೂಮಿಯನ್ನು ಕೊಟ್ಟರೆ
ಅವರ ಪತಿದೇವರಾದ ಸಿದ್ದರಾಮಯ್ಯ ಅದಕ್ಕೆ ಎಷ್ಟರ ಮಟ್ಟಿಗೆ ರಿಸ್ಪಾನ್ಸಿಬಲ್ ಆಗ್ತಾನೆ? ದ ಸೆಕೆಂಡ್ ಥಿಂಗ್, ದ ಥರ್ಡ್ ಥಿಂಗ್, ಇಫ್ ಸೋ ಈ ಒಂದು ಮೂಡಾದ ನಿವೇಶನದ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಯಾಗಿದ್ದ ರಾಜಕಾರಣಿಯಾಗಿರುವ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು? ವೆದರ್ ಈ ಕಾಲ್ಡ್ ಎ ಮೂಡ ಆಫೀಸರ್ಸ್, ನನ್ನ ಹೆಂಡತಿಯ ಹೆಸರಿಗೆ 50-50% ಕೊಡಿ ಅಂದ್ರ ಯಾವ ರೀತಿಯ ಒತ್ತಡವನ್ನು ಹಾಕಿದ್ರು ಅನ್ನೋದು ಹೇಳಬೇಕಾದ್ದು JDS ಮತ್ತು BJP ಕೆಲಸ. ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಸಾಕ್ಷ್ಯಾದರೂ ಬೇಕಲ್ವಾ? ಹಾಗಿದ್ರೆ ಇನ್ವಾಲ್ವ್ ಆದರೆ ತಗೊಂಡೋಗ್ ಗಲ್ಲಿಗಾಕಿ ಅವ್ರನ್ನ, ಕೇಸ್ ಮಾಡಿ, ಇನ್ನೊಂದು ಮಾಡಿ. ಯಾವುದೇ ಕಾರಣಕ್ಕೂ ಹೆಂಡತಿ ಸೈಟ್ ಕೊಡಿ ಇನ್ನೊಂದು ಮಾಡಿ ಅಂತ ಅವರು ದೂರವಾಣಿ ಕರೆ ಮಾಡಿದ್ರೆ, ಅವರು ಆ ಒತ್ತಡ ಹಾಕದಿದ್ರೆ ಅವ್ರು ಹೇಗೆ ರಿಸ್ಪಾನ್ಸಿಬಲ್ ಆಗ್ತಾರೆ? ಅವರೇನು ಯಾರ್ದೋ ಮುಖ್ಯಮಂತ್ರಿ ಹೋಗಿ ಫೈಲಿಗೆ ಹೋಗ್ಬಿಟ್ಟು ಮಕ್ಕಳು ಸೈನ್ ಹಾಕಿಲ್ವಲ್ಲ ಅಂತ ಆರೋಪ ಹೊತ್ತವ್ರು ಯಾರು? ಸರ್ಕಾರಿ ಫೈಲ್ ಮೇಲೆ BS ಯಡಿಯೂರಪ್ಪ ಅಂತ ಸೈನ್ ಹಾಕಿದವ್ರು ಯಾರು ಅಂತ ನನಗೆ ಗೊತ್ತಿದೆ. ಹಂಗೇನು ಮಾಡಿಲ್ಲ ಅಲ್ವಾ? ಹಾಗಿರುವಾಗ ನೀವು ಹೇಗೆ ಫಿಕ್ಸ್ ಮಾಡ್ತೀರಿ? ಬಟ್ ನಿಮಗೆ ಬೇರೆ ದಾರಿ ಇರಲಿಲ್ಲ, ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಬೇಕಾಗಿತ್ತು, ಯು ಡು ಇಟ್. ಬಟ್ ಇದರ ರಾಜಕೀಯ ಪರಿಣಾಮ ಏನಾಗುತ್ತೆ? ಎಸ್, ನೀವು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ ಬಹಳ ಅಲ್ಲ, ಇದು ಲಿಂಗಾಯಿತ ಒಕ್ಕಲಿಗ ರಾಜಕಾರಣ. ಸ್ವಾತಂತ್ರ್ಯ ನಂತರ ಕರ್ನಾಟಕದ ರಾಜಕಾರಣವೇ ಲಿಂಗಾಯಿತ ಒಕ್ಕಲಿಗರ ಸಂಘರ್ಷದ ನಡುವಿನ ರಾಜಕಾರಣ ನೆನಕ ಬಂದಿದ್ದೆ ಹಾಗೆ. ಆದರೆ ದೇವರಾಜ ಅರಸು ಬಂದ ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣಕ್ಕೆ ಒಂದು ಶಕ್ತಿ ಬಂತು, ನಾಟ್ ಡೌಟ್ ಅಬೌಟ್ ದಟ್. ಅರಸು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರನ್ನು ಎತ್ತಿತ್ತಾ ಅವರಿಗೆ ಒಂದು ಸ್ವಾಭಿಮಾನ ಮನಪ್ರಜ್ಞೆಯನ್ನು ಮೂಡಿಸಿದ್ರು. ಸಿದ್ದರಾಮಯ್ಯ ಆಲ್ಸೋ ಇಟ್ ಕಂಟಿನ್ಯೂಡ್ ದಟ್. ಅವರು ಹಿಂದುಳಿದ ವರ್ಗಗಳ ರಾಜಕಾರಣ ಏನಿದೆ ಅದನ್ನು ರಾಜಕೀಯವಾಗಿ ತಮಗೆ ಬೇಕಾದಾಗ ಬಳಸ್ಕೊಂಡ್ರು ಅನ್ನೋದು ನಿಜ, ಆದರೆ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದರು. ಈಗ ಈ ಒಂದು ಪಾದಯಾತ್ರೆಯ ಪರಿಣಾಮ ಏನಾಗಿದೆ ಅಂತ ಅಂದರೆ ಒಂದು ಸ್ಪಷ್ಟವಾದ ಒಂದು ಡಿವೈಡ್ ಕಾಣುತ್ತೆ. ಅಂದರೆ ಸಮಾಜದ ತುಳಿತಕ್ಕೆ ಒಳಗಾದ ಜನ ಏನಿದ್ದಾರೆ, ಹಿಂದುಳಿದ ವರ್ಗಗಳ ಸಮುದಾಯ ಏನಿದೆ, ಅವರು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿದ್ದಾರೆ. ದಿಸ್ ಇಸ್ ದ ಫಸ್ಟ್ ರಿಸಲ್ಟ್ ಆಫ್ ಪಾದಯಾತ್ರ. ಸೆಕೆಂಡ್ ರಿಸಲ್ಟ್, ಕಾಂಗ್ರೆಸ್ಸಿನ ಒಳಗಡೆ ಏನು ಕೆಲವು ಭಿನ್ನ ಮತಗಳು ಭಿನ್ನಾಭಿಪ್ರಾಯಗಳಿದ್ವು, ಫಾರ್ ಎಕ್ಸಾಂಪಲ್ BK ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವ್ರನ್ನ ಗಲಾಟೆ ಇಂಥದ್ದು ಕೆಲವು ಇತ್ತು. ಈ ಪಾದಯಾತ್ರೆ ಅದನ್ನ ಪ್ಯಾಚಪ್ ಮಾಡಕ್ಕೆ ಹೋಗ್ತದೆ. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲಿ ಇಂಟರ್ಫಿಯರ್ ಮಾಡಿ ನೀವೀಗ ಒಂದಾಗಿ ಇರಬೇಕು ಅಂತ ಹೇಳ್ತು, ಒಂದಾಗ್ಬಿಟ್ಟು. ಸಿದ್ದರಾಮಯ್ಯನವರ ಹಿಂದೆ DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಒಂದಾಗ್ಬಿಟ್ರು. ಇದು ಪಾದಯಾತ್ರೆಯ ಎರಡನೆಯ ಫಲಿತಾಂಶ. ಅಂದರೆ BJP ಗಣಪತಿ ಮಾಡಕ್ಕೆ ಹೋಗಿ ಅವರು ಅಪ್ಪನ ಮಾಡಿದ್ರು ಅನ್ನೋದು ಪ್ರಶ್ನೆ. ಮಣ್ಣು ತಗೊಬಂದ್ರು JDSನವರು, ಮೂರ್ತಿ ಮಾಡಕ್ಕೆ ಹೋದರು, ಗಣೇಶನ ಮಾಡಿಬಿಟ್ಟು ಆರತಿ ಮಾಡ್ತೀವಿ ಅಂದರು. ಅದು ನೋಡಿಬಿಟ್ರೆ ಶಿವಲಿಂಗ ಆಗುತ್ತೆ, ಶಿವಶಂಕರ. ಸೊ ಇಡೀ ಇದರ ರಾಜಕೀಯ ಲಾಭ ಸಿದ್ದರಾಮಯ್ಯನವರ ಸುತ್ತ ಅಹಿಂದ ಶಕ್ತಿ ಇನ್ನಷ್ಟು ಗಟ್ಟಿಯಾಗುವುದಕ್ಕೆ ಕಾರಣ ಆಯಿತು. BJP ಮತ್ತು JDS ನಾವು ಒಳಗಡೆ ಇದೆ, ಅದು ಇನ್ನಷ್ಟು ಬಯಲುಗೊಡ್ತು. ನಾನು ನಿನ್ನೆನೂ ಹೇಳಿದೆ, ಒಂದು HD ಕುಮಾರಸ್ವಾಮಿಯವರ ಎಜೆಂಡಾ, ಅವರಿಗೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ನಮ್ಮ ಮಗನ. ಅವರ ಜೀವನದ ಪರಮೋದ್ದೇಶ ಅದು, ತಮ್ಮ ವಯಸ್ಸಾಗ್ತಾ ಇದೆ, ಯಾರು ಇರ್ತಿಲ್ಲ, ಪಟ್ಟಾಭಿಷೇಕ ಮಾಡಬೇಕಲ್ವ, ಮಹಾರಾಜರೆಲ್ಲ ಹಂಗೆ ಮಾಡೋದು, ಪಟ್ಟಾಭಿಷೇಕ ಮಾಡಿ ಎಲ್ಲ ಮಾಡಿ ತುಪ್ಪ ಎಲ್ಲ ತಲೆಗೆ ಹೊಯ್ದು ಎಲ್ಲ ಹೊಯ್ಬೇಕಲ್ಲ. ಸೊ ಅದಕ್ಕೆ ಅವರು ಸಿದ್ಧರಾದಂಗೆ ಕಾಣ್ತಾ ಇದ್ದರು. ಇದನ್ನು BJP ಹೇಗೆ ಸ್ವೀಕಾರ ಮಾಡ್ತಾ ಗೊತ್ತಿಲ್ಲ.
ಬಿಜೆಪಿಗೆ ನಿರೀಕ್ಷಿತ ರಾಜಕೀಯ ಲಾಭ ಇರೋದು ಆಗಿಲ್ಲ ಅಂತಲೇ ನನಗೆ ಅನ್ಸುತ್ತೆ ಈ ಪಾದಯಾತ್ರೆಯಿಂದ. ಜೆ ಡಿ ಎಸ್ ಟ್ರೈಂಗ್ ಟು ಗೆಟ್ ಇಟ್, ಕುಮಾರಣ್ಣ ಟ್ರೈಡ್ ಹಿಸ್ ಬೆಸ್ಟ್. ಅದರ ಜೊತೆಗೆ ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿ ಯಾರಾಗಬೇಕು ಅನ್ನೋದು, ಸೊ ಆ ಫೈಟ್ ಕೂಡ ನಡೀತಾ ಇದೆ. ಆ ಕಾರಣ ಸ್ಲೋಲಿ ಪಾದಯಾತ್ರೆ ಮೈಸೂರು ಹತ್ತತ್ರ ಬರುವ ಹೊತ್ತಿಗೆ ಈ ಪಾದಯಾತ್ರೆ ಒಕ್ಕಲಿಗ ಸಾಮ್ರಾಜ್ಯದ ಆಧಿಪತ್ಯಕ್ಕಾಗಿ ನಡೆಯುತ್ತಿರುವ ಯುದ್ಧವಾಗಿ ಬದಲಾಗುತ್ತೆ. ಅದು ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್. ಏಕವಚನದಲ್ಲಿ ಬೈಕಂಡ್ರು, ಬಾಯಿ ಬಂದಾಗ ಬೈಕಂಡ್ರು, ನೀನು ಅಂದ್ರು, ನಿಮ್ಮವರು ಅಂದರು, ಇನ್ನೊಂದರು, ಇಡೀ ರಾಜಕೀಯದ ನೈತಿಕತೆ ಏನಿದೆ ಅದನ್ನು ಬೀದಿಗೆ ತೂರ್ಬಿಟ್ರು, ಅಷ್ಟು ಬೀದಿಗೆ ಬಿದ್ದು ಜನ ರಸ್ತೆಯಲ್ಲಿ ಮಾತನಾಡಾಗ ಆ ರೀತಿ ಬೈಗಳು ಹೇಳಬಹುದು. ಒಟ್ಟಾರೆ ಇಡೀ ಈ ಒಂದು ಪಾದಯಾತ್ರೆ ಏನಿದೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ನಿರೀಕ್ಷಿತ ಪರಿಣಾಮವನ್ನು ನೀಡಲೇ ಇಲ್ಲ, ರಾಜಕೀಯ ಲಾಭವನ್ನು ನೀಡಲೇ ಇಲ್ಲ. ಆದರೆ ಇದಕ್ಕೆ ಬದಲಾಗಿ ಸಿದ್ದರಾಮಯ್ಯನವರನ್ನ ಇನ್ನಷ್ಟು ಬಲಪಡಿಸಿದೆ ಅನ್ನೋದು ನನ್ನ ನಂಬಿಕೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಮಾತನಾಡೋಣ. ಭಾನುವಾರ ದಿನ ಒಳ್ಳೆಯದಾಗಲಿ, ಪ್ಲೀಸ್ ಎಂಜಾಯ್, ಹೊರಗಡೆ ಹೋಗಿ ಬನ್ನಿ. ಎನಿವೇ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುತ್ತೆ, ಬರಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ, ತಮ್ಮ ಸಹಾಯವೇ ನನಗೆ ಶ್ರೀಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ.